ಜನಪದ ಕಲೆಗಳ ವೈಭವ ಇದನ್ನ ಪ್ರಸ್ತುತಪಡಿಸಿದವರು ಮೈಸೂರು ವಿಶ್ವವಿದ್ಯಾಲಯ ಕುಂಕು ಅಧ್ಯಯನ ಸಂಸ್ಥೆ ಜನಪದ ವಿಶ್ವಕೋಶ ಮೈಸೂರು ಜನಪದ ಕಲೆಗಳ ವೈಭವ ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವು ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅರಿತಿದ್ದನ್ನು ರೂಪಿಸಿಕೊಂಡಿರುವುದು ಮಾನವನ ಸಹಜ ಗುಣ ಹಾಗಾಗಿ ಇಂಥ ಕಲೆಗಳು ಅಸ್ತಿತ್ವಕ್ಕೆ ಬಂದವು ಕಲೆ ಮನಸ್ಸಿನ ನೆಮ್ಮದಿ ಸಂತೋಷ ನೀಡುವುದಲ್ಲದೆ ಮುಂದಿನ ಪೀಳಿಗೆಗೆ ಆಕರವಾಗುತ್ತದೆ ಜನಪದ ಸಂಸ್ಕೃತಿಯು ಪ್ರತಿ ಹೆಜ್ಜೆಯಲ್ಲೂ ಜನಪದ ಕಲೆಗಳು ಕಾಣಬಹುದು ಜನಪದರ ಬದುಕೇ ಒಂದು ಕಲೆ ಮುಕ್ತ ಜನರಿಗೆ ತಿಳಿದು ತಿಳಿದು ಅವರ ಬದುಕಿನಲ್ಲಿ ಕಲೆ ಹಾಸಕ್ಕಾಗಿದೆ ಜನಪದ ಕಲೆಗಳಿಗೂ ಜೀವನಕ್ಕೂ ನಿಕಟ ಸಂಬಂಧವಿದೆ ನಿತ್ಯ ದುಡಿಮೆ ಆಯಾಸ ಬದುಕಿನ ಏಕತ್ವದ ಅಸರಿಕೆ ಬೇಸರಿಕೆಯನ್ನು ನಿವಾರಿಸಿಕೊಳ್ಳಲು ಮನುಷ್ಯ ಕಲೆಗಳ ಮರವಾಗಿದ್ದಾನೆ ಇವನನ್ನು ತನವಾಗಿ ರಚಿಸಿ ಬೆಳೆಸಿಕೊಂಡು ಬಂದಿದ್ದಾರೆ ಪ್ರಾರಂಭದಲ್ಲಿ ಅಂಗಿಕ ಸಂಸ್ಥೆಗಳಿಂದ ಕೂಡಿದ ಕಲೆಗಳು ಕ್ರಮೇಣ ಚಿತ್ರ ಶಿಲ್ಪ ಹಾಡು ಕುಣಿತ ಮೊದಲಾದವು ಆಯಾಮಗಳನ್ನು ಪಡೆದುಕೊಂಡಿದೆ ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತ ಪ್ರಚಲಿತದಲ್ಲಿದ್ದು 40ಕ್ಕೂ ಹೆಚ್ಚು ಪ್ರಕಾರಗಳು ರೂಢಿಯಲ್ಲಿವೆ ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತ ವಿದ್ಯ ಜನಪ್ರಿಯತೆ ಪಡೆದಿದೆ ಈಗ ಜನಪದ ಕಲೆಗಳು ಬಂದಾಗ ನಾವು ಮುಖ್ಯವಾಗಿ ವೀರಗಾಸೆ ಬಗ್ಗೆ ನಾವು ತಿಳ್ಕೊಳ್ಳೋಣ ಈಗ ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ ಅದು ವೀರಶೈವ ಒಂದು ಗುಂಪಿನವರು ಒಂದು ಮತಸ್ಥರು ಆಡ್ತಾರಂತ ಇದನ್ನ ಇದು ಸಾಮಾಜಿಕ ನೃತ್ಯವನ್ನು ಒಳಗೊಂಡ ಒಂದು ಜನಪದ ಕಲೆ ಇದು 10 ಜನ ಅಥವಾ 20 ಜನ ಅಥವಾ 30 ಜನ ಸೇರ್ಕೊಳ್ತಾರೆ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ ಪಂಚವಾದ್ಯಗಳು ನೋಡಿ ಪಂಚವಾದ್ಯಗಳು ಅಂದಾಗ ಈ ತರ ತಾಳವಾದ್ಯಗಳು ಇರ್ತದೆ ಈ ಚಾಡವಾದ್ಯಗಳನ್ನು ನುಡಿಸ್ಕೊಂಡು ಅವ್ರೇನ್ ಮಾಡ್ತಾರೆ ಆ ಒಂದು ಕಥೆ ತಕ್ಕಂತ ಅವರು ಕಥೆಯನ್ನ ಮುಂದುವರಿಸುತ್ತಾರೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ವೀರಗಾಸೆ ಕುಣಿತದವರಲ್ಲಿ ಒಂದು ಒಂದು ತಾಳ ಶ್ರುತಿ ಚಂಬಾಳ ಓಲಗ ಕರಡೆ ಬಳಕೆಯಾಗುತ್ತದೆ ಅಂದ್ರೆ ವಾದ್ಯಗೋಷ್ಠಿಯ ಅಂತ ಕರಡೆಯ ಕುಣಿತದಲ್ಲಿ ಅನಿವಾರ್ಯ ವಾದ್ಯ ಎನಿಸಿದೆ ಅಂದ್ರೆ ಒಂದೊಂದು ಕಥೆ ತಕ್ಕಂತೆ ಒಂದೊಂದು ವಾದ್ಯಗಳನ್ನು ನುಡಿಸ್ತಾರೆ ವೀರಗಾಸೆ ಕುಣಿತವರು ವೇಷಭೂಷಣ ವಿಶೇಷವಾಗಿರುತ್ತದೆ ಈಗ ವೀರಗಾಸೆ ಅಂದಾಗ ನಮಗೆ ವೇಷಭೂಷಣಗಳು ಅಂದಾಗ ಈ ತರದ ಕಂಡು ಕಂಡು ಬರ್ತದೆ ಅವನು ಬಟ್ಟೆ ಹಾಕೊಂಡಿರ್ತಾನೆ ಕಿರೀಟ ಹಾಕೊಂಡಿರ್ತಾನೆ ಹಣೆಗೆ ವಿಭೂತಿ ಹಾಕೊಂಡಿರ್ತಾನೆ ಬೀಸೆ ಭರ್ಜರಿ ಬೀಸೆ ಇರ್ತದೆ ಜೊತೆಗೆ ಏನಾಗುತ್ತದೆ ರುಮಾಲು ಇರ್ತದೆ ಆಮೇಲೆ ವೀರಗಚ್ಚೆ ಇರ್ತದೆ ತಲೆಗೆ ಅರಿಶಿನ ಕಾಲದ್ದು ಅಥವಾ ನೀಲಿ ಬಣ್ಣದ ರುಮಾಲು ಇರ್ತದೆ ಕಾವಿ ಬಣ್ಣದ ಕಸೇಂಗಿ ಇರ್ತದೆ ಕೊರಳಲ್ಲಿ ರುದ್ರಾಕ್ಷಿ ಇರ್ತದೆ ಹಣಲ್ಲಿ ವಿಭೂತಿ ಇರ್ತದೆ ಕರ್ಣಕುಂಡಲ ಇರ್ತದೆ ಸೊಂಟಿ ಪೊಟ್ಟಿ ಇರ್ತದೆ ಬಿಚ್ಚು ಕತ್ತಿ ಅಂದ್ರೆ ಕತ್ತಿ ಇರ್ತದೆ ಕಾಲಿಗೆ ಗೆಜ್ಜೆಗಳು ಧರಿಸಿರ್ತಾರೆ ಈಗ ನಾವು ನಾಟಕದ ಪ್ರಾರಂಭಕ್ಕೆ ಹೋಗೋಣ ಇಲ್ಲಿ ಮುಖ್ಯವಾಗಿ ಏನಾಗುತ್ತಂದ್ರೆ ವೀರಭದ್ರನ ಒಂದು ವೀರಭದ್ರನ ಕುಣಿತ ಬಂದಂತೆ ವೀರಗಾಸೆಯಲ್ಲಿ ಆಗ ವೀರಭದ್ರ ವೇಷವನ್ನ ಧರಿಸಿದಂತ ಈ ಒಂದು ವ್ಯಕ್ತಿ ಮಧ್ಯಭಾಗದಲ್ಲಿ ನಿಂತಿರ್ತಾನೆ ಸುತ್ತೂರು ಅವನ ಒಂದು ವಾದ್ಯ ನುಡಿಕೆ ಮಾಡುವಂತವರು ನಿಂತಿರ್ತಾರೆ ಎಂದು ವೀರಗಾಸೆಯನ್ನು ನರ್ತಕ ಹೇಳುವ ಒಡುಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ ಈ ಕುಣಿತದಲ್ಲಿ ವೀರಭದ್ರನ ಸಂದರ್ಭ ಒಡನೆ ಹೀಗಿದೆ ವೀರಭದ್ರ ಹುಟ್ಟಿದ ರೂಪ ಎಂತದು ಅಂದ್ರೆ ವೀರಭದ್ರ ಯಾವಾಗ ಹುಟ್ಟಿದ ಎಂದೊಡನೆ ಹುಟ್ಟಿದ ಯಾವಾಗ ಹುಟ್ಟಿದ ಹೂವಿನ ಗಾಸೆ ಮಂಜುಳ ಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ರುದ್ರಗಾಸೆ ಮೆಟ್ಟಿದ ಹೊನ್ನಾವಿಗೆ ಸಾವಿರ ಶಿರ 3000 ನಯನ ನಯನ ಅಂದ್ರೆ ಏನು 2000 ಭುಜಗಳು ಕೆಕ್ಕಿರಿಸಿದ ಕಣ್ಣು ಒಂದ್ ಕೋಪ ಮಾಡ್ಕೊಂಡು ಹಿಂಗಂತಾರೆ ಓಹೋ ರುದ್ರ ಅಂದಾಗ ಕತ್ತಿ ಇಟ್ಕೊಂಡು ಈ ತರ ಮಾಡ್ತಾನೆ ನೋಡಿ ಚಿಂತುಂಡ ಇದ್ದಪ್ಪ ಶ್ರೀ ವೀರದೇವೆ ವೀರಭದ್ರ ದೇವರು ಓಮದ ಕುಂಡದ ಒಳಗೆ ಹೀಗೆ ಬರುತ್ತಾನೆ ಅವನೇನ್ ಮಾಡ್ತಾನೆ ಕುಡ್ಕೊಂಡು ಈ ತರ ಬರ್ತಾನೆ ಕುಡ್ಕೊಂಡು ಬಂದಾಗ ಇದು ವಾದ್ಯಗೋಷ್ಠಿಗಳು ಏನ್ ಮಾಡ್ತಾರೆ ರಭಸವಾಗಿ ಮಾಡ್ತಾರೆ ನೋಡಿ ಹಿಂದ್ಗಡೆ ಇದ್ದಾರೆ ಈ ಕಡೆ ಹಿಂದ್ಗಡೆ ಚಿತ್ರಕಂಡು ಬಂದತ್ತಲ್ಲ ಎಲ್ಲ ತೋರಿಸ್ತಾರೆ ನೋಡಿ ಚಂಬಾಳ ಕರಡೆ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿ ನೀಡುತ್ತದೆ 4-5 ಗತಿಗಳನ್ನು ವೀರಗಾಸೆ ಕುಣಿತದಲ್ಲಿ ಒಂದೊಂದು ಗತಿ ಕುಣಿತ ಅನಂತರ ಮತ್ತೊಂದು ನರ್ತನ ಉಡುಪು ಹೇಳುತ್ತಾನೆ ವೀರಗಾಸೆ ಕುಣಿತ ಪ್ರಕಾರ ಅವನು ಮುಂದಕ್ಕೆ ದರ್ಶನ ಹಾಕೊಂಡು ಕುಣಿತಾನ ಈ ಕಡೆ ಬಂದಾಗ ಆ ಕಡೆ ಬಂದಾಗ ವಾದ್ಯಗೋಷ್ಠಿ ನುಡಿಸ್ತಾರೆ ವಾದ್ಯಗಳ ಭೌಗೋಳಿಕತ್ವದೊಂದಿಗೆ ಮುಂದಿನ ಗತಿ ಕುಣಿತ ಪ್ರಾರಂಭವಾಗುತ್ತದೆ
ಗತಿಯಿಂದ ಗತಿಗೆ ಕುಳಿತ ಬಿಡಿತ ವೇಗ ಹೆಚ್ಚಾಗುತ್ತದೆ. ವೀರವೇಶದಿಂದ ಕಣ್ಣು ಬಿಡ್ತಾನ, ಅವನು ಕಣ್ಣುಗಳೆಲ್ಲ ಬಿಟ್ಬಿಟ್ಟು ಕೋಪದಿಂದ ಕುಣಿತಾನ. ವೀರಭದ್ರನ ಕುಣಿತ ಒಬ್ಬ ವ್ಯಕ್ತಿ ಕುಣಿತ, ಒಬ್ಬನೇ ಕುಣಿಯೋದು ವೀರಭದ್ರನದು. ವೀರಗಾಸೆ ಸಾಮಯಕ ನೃತ್ಯ, ವೀರಗಾಸೆ ಮಾಡ್ಬೇಕಾದ್ರೆ ಎಲ್ಲ ಗುಂಪು ವೀರರೆಲ್ಲರೂ ಕುಣಿತಾರೆ. ವೀರಭದ್ರನ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಲಿಂಗದೇವ, ಲಿಂಗವೀರ, ಲಿಂಗವೀರ ಕುಣಿತವೆಂದ ಹೆಸರಿದೆ. ಮೂರು ತರ, ಒಂದು ಲಿಂಗವೀರ ಅಂತ ಕರೀತಾರೆ ಒಂದು ಗುಂಪು, ಮತ್ತೊಂದು ಲಿಂಗಧೀರ ಅಂತ ಎರಡನೇ ಗುಂಪು, ಮೂರನೇದು ಲಿಂಗವೀರ ಎಂಬ ಕುಣಿತ ಹೆಸರಿಸಿದೆ. ಉತ್ತರ ಕರ್ನಾಟಕದಲ್ಲಿ ಪುರವಂತರ ಕುಣಿತವೆಂದು ಜನಪ್ರಿಯವಾಗಿದೆ. ವೀರಶೈವ ಸಂಪ್ರದಾಯದವರು ವಂಶ ಪರಂಪರವಾಗಿ ಈ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ವೀರಭದ್ರನ ವೇಷವನ್ನು ಧರಿಸಿದ್ದ ದಕ್ಷಯಾಜ್ಞ ವೀರಭದ್ರನ ಜನನ ಮತ್ತು ವೀರಭದ್ರನ ವಿಜಯ ಮುಂತಾದ ಉಡುಪುಗಳನ್ನು ಹೇಳುತ್ತಾನೆ. ಅಂದ್ರೆ ವೀರಭದ್ರನ ಯಾವ ರೀತಿ ಹುಡ್ತಾನೆ, ಯಾವ ರೀತಿ ಬದುಕ್ತಾನೆ, ಅವನ ಕೊನೆ ಹಂತದವರೆಗೂ ಏನು ಅಂತ ಇದಕ್ಕೆ ಖಡ್ಗ ಎಂದು ಕರೆಯುತ್ತಾರೆ. ಇದು ಖಡ್ಗ. ಉತ್ತರ ಕರ್ನಾಟಕದಲ್ಲಿ ಉಡುಪು ಎನ್ನುವರು ಮತ್ತೊಂದು ವ್ಯಕ್ತಿ ಬಲರವೀರ ಆಹಾವೀರ, ಬಲರವೀರ ಆಹಾವೀರ ಎಂದು ಕಾಕು ಹೇಳುತ್ತಾ ಜಾಗಟ ಬಡಿಯುತ್ತಾ ನಿಧಾನವಾಗಿ ವೀರಭದ್ರನ್ನು ತಿರುಗುತ್ತಾನೆ. ಅವನಿಗೆ ಒಂಥರ ಮೈ ತುಂಬಿಡ್ತಾ ಇದೆ. ವೀರಭದ್ರನ್ ಬಂದಾಗ ಈ ತಲೆ ಇಟ್ಕೊಂಡ್ಬಿಡ್ತಾನೆ. ಆ ರುದ್ರ ನೋಡಿ ಈ ತಲೆ ಇಟ್ಕೊಂಡ್ಬಿಟ್ಟು ನಡಿಗಿಂದ ನಮ್ಮ ವೀರಭದ್ರನ್ನ ಆ ರುದ್ರ ಆ ದೇವ ಅನ್ನೋಕ ಅವನಿಗೆ ಮೈ ತುಂಬಿಡ್ತಾ ಇದ್ದ. ಸಾಮಾನ್ಯವಾಗಿ ಮದುವೆ, ಗೃಹಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡಿಸುತ್ತಾರೆ. ನೋಡಿ ಕೆಲವರೆಲ್ಲ ಗೃಹಪ್ರವೇಶಕ್ಕೆ ಕರೀತಾರೆ, ಜಾತ್ರೆ ಸಂದರ್ಭದಲ್ಲಿ ಕರೀತಾರೆ, ಹಬ್ಬ ಹರಿದಿನಗಳನ್ನು ಮಾಡ್ತಾರೆ, ವೀರಭದ್ರನ ಕಥೆಯನ್ನ ಆಡಿಸ್ತಾರೆ. ವೀರಗಾಸೆ ಸಾಮಾಜಿಕ ಸಂದರ್ಭಗಳಲ್ಲಿ ಮನೋರಂಜನೆಗಾಗಿ ಬಳಕೆಯಾಗುತ್ತಿದೆ. ಕುಣಿತ ನೋಡೋವರಿಗೆ ರೋಮಾಂಚನ ಉಂಟು ಮಾಡುತ್ತದೆ. ಅಂದ್ರೆ ಭಕ್ತಿ ಭಾವದಿಂದ ಇವರು ಅಷ್ಟೇ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಅಲಂಕಾರ ವೇಷಭೂಷಣಗಳನ್ನು ತೊಟ್ಟು ಆ ಕಥೆಯನ್ನು ಮುಂದುವರಿಸ್ತಾರೆ. ಇಲ್ಲಿ ಎರಡನೇದಾಗಿ ಕಂಸಾಳೆ ಸಂಬಂಧಪಟ್ಟಿದ್ದು, ಈ ಕಂಸಾಳದಲ್ಲಿ ನೀವು ಹೇಳ್ಕೊಡ್ತೀನಿ, ನಾನು ಹೇಳ್ತೀನಿ, ನೀವು ಹೇಳ್ಬೇಕು. ಕೂಗು ಕೂಗು ಮಹಾದೇವ, ಕೂಗು ಕೂಗು ಮಹಾದೇವ, ಕೂಗಯ್ಯ ದುಡ್ಡು ಮಹಾದೇವ, ಕೂಗಿದ್ದರೆ ಬರುವನು ಮಹಾದೇವ, ಕೂಗು ಕೂಗು ಮಹಾದೇವ, ಕೂಗು ಕೂಗು ಮಹಾದೇವ, ಕೂಗು ಕೂಗು ಮಹಾದೇವ, ಕೂಗಯ್ಯ ದುಂಡು ಮಹಾದೇವ, ಕೂಗಿದ್ದರೆ ಕುಣಿತಾ ಬರುವನು ಮಹಾದೇವ, ಕೂಗಯ್ಯ ದುಂಡು ಮಹಾದೇವ, ಕೂಗಯ್ಯ ದುಂಡು ಮಹಾದೇವ, ಕೂಗು ಕೂಗು ಮಹಾದೇವ, ಕೂಗು ಕೂಗು ಮಹಾದೇವ, ಕೂಗು ಕೂಗು ಮಹಾದೇವ. ದಕ್ಷಿಣ ಕರ್ನಾಟಕದ ಜನ ದೀಪಾವಳಿ ಹಬ್ಬ ಸಂದರ್ಭದಲ್ಲಿ ಮಹದೇಶ್ವರನ ಕಾವ್ಯವನ್ನ ಹೀಗೆ ಆಡುತ್ತಾ ಕಂಸಾಳೆಯಲ್ಲಿ ಕುಣಿತಾ ಮಹದೇಶ್ವರನ ಮಟ್ಟಿಗೆ ಹೋಗುವುದು ವಾಡಿಕೆ. ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ, ಚಾಮರಾಜನಗರದಲ್ಲಿ ಅಲ್ಲಿ ಒಂದು ಮರೇ ಮಹದೇಶ್ವರನ ಬೆಟ್ಟ ಅಂತ ಇದೆ. ಆ ಬೆಟ್ಟಕ್ಕೆ ಈ ತರ ಆಡ್ಕೊಂಡು ಹೋಗ್ತಾರೆ. ಮಹದೇಶ್ವರನ ಬೆಟ್ಟಕ್ಕೆ ಹೋಗೋದು ವಾಡಿಕೆ. ಪ್ರತಿ ವರ್ಷ ಯುಗಾದಿ ಸೀಸನ್ ಹೋಗ್ತಾರೆ, ಕೆಲವರು ದೀಪಾವಳಿ ಸೀಸನ್ ಹೋಗ್ತಾರೆ. ಕಂಸಾಳೆಯ ಮನೆ ಮಹದೇಶ್ವರನ ಭಕ್ತರಾದ ದೇವರಕುಂಡ ಎಂಬ ಧಾರ್ಮಿಕ ವೃತ್ತಿಕಾರರು ಬಳಸುವ ಕಂಚಿನ ತಾಳಗಳು ನೋಡಿ, ಈ ತರದ ಕಂಚಿನ ತಾಳಗಳು ಇವು. ಗೊತ್ತಾಯ್ತಾ? ಇದೊಂದು ಧಾರ್ಮಿಕ ಜನಪದ ವಾದ್ಯ. ಕಂಸಾಳೆ ಎಂಬ ಪದ ತದ್ಭವ ರೂಪವೇ ಕಂಸಾಳೆ. ದೇವರಕುಂಡರು ಇದು ಬಿರುದು ಎಂದು ಕರೆಯುವರು. ಸಾಧಾರಣ ಪಟ್ಟು ತಾಳಗಳಿಂದ ಕಂಸಾಳೆ ಗಾತ್ರದಲ್ಲಿ ದೊಡ್ಡದು, ಆಕೃತಿಯಲ್ಲಿ ವಿಶಿಷ್ಟವಾದದ್ದು. ಅಂಗೈ ಅಗರದ ಚಕಾರದ ಪಟ್ಟದನ್ನು ಚಿಕ್ಕ ಜಾರಟೆಯಂತಿರುವ ಪಟ್ಟ ಸಾಲಾದ ಮೇಲುತಾಳ, ಮೇಲುತಾಳಕ್ಕೆ ಸೇರಿದಂತೆ ಎದುರುಕೊಳ್ಳಲು ಮಾಡಿಕೊಂಡಂತ ಮೃತದೇವರ ಕಲಾತ್ಮಕ ಉರಿ ನೋಡಿದ್ದು ಉರಿ. ಈ ಕಂಸಾಳೆ ಮುಖ್ಯ ಭಾಗಗಳು ಬಟ್ಟಲುಗಳ ಮೇಲೆ ಮುಖವಾಗಿ ಎಡಗೈ ಮೇಲೆ ಎಸಿಕೊಂಡು ಬಲಗೈಯಲ್ಲಿ ಹಿಡಿದು ಮೇಲುತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ಇಲ್ಲಿ ಈ ಕೈ ಈ ತರ ಇಟ್ಕೊಂಡು ಈ ತರ ಕುಟ್ಟಬೇಕು. ಗೊತ್ತಾಯ್ತಾ? ಆಮೇಲೆ ಮೇಲೆ ತಾಳವನ್ನು ಅದರ ಮೇಲೆ ಕುಟ್ಟುತ್ತಾರೆ. ಈ ನಾದದ ಹಿನ್ನೆಲೆಯಲ್ಲಿ ಗುಟ್ಟರು ಆಡುತ್ತಾರೆ. ವೃತ್ತಿ ಗಾಯಕರು ಬಳಸುವ ವಾದ್ಯಗಳನ್ನ ಕಾಣಿಕೆ ಪಡೆಯುವ ಪಾತ್ರೆಯಾಗಿ ಬಳಕೆಯಾಗುವ ಏಕಮಾತ್ರ ಸಾಧನೆ ಕಂಸಾಳೆ. ಕಂಸಾಳೆ ಗುಡ್ಡರ ಕಾಣಿಕೆಯಲ್ಲಿ ಸಿಕ್ಕುವ
ಕಂಸಾಳೆ ಪಟ್ಟದನ್ನು ಮಾತ್ರ ಮುಂದೆ ಒಟ್ಟಿ ಪಡೆದು ಅನಂತರ ಜೋಡಿಗೆ ಸುಸ್ಕೊಳ್ತಾರೆ. ಇದೊಂದು ಪವಿತ್ರ ಸಾಧಾರಣವಾದದ್ದರಿಂದ ಅರ್ಪಿಸುವ ಕಾಣಿಕೆ ಮಲೆ ಮಲ್ಲೇಶ್ವರನಿಗೆ ಸಮರ್ಪಿತವಾದಂತೆಯೇ ಎಂಬ ಭಾವನೆ ಗುಡ್ಡನಿಗೂ ದಾನಿಗೂ ಇರುತ್ತದೆ. ಕಂಸಾಳೆ ಮಹಿಮೆ ಅಪಾರ ಎಂದು ಭಾವಿಸುವ ಗುಡ್ಡರು ಅದನ್ನು ಪೂಜಿಸುತ್ತಾರೆ. ಕೈ ಎತ್ತಿಕೊಳ್ಳುವ ಮೊದಲು ಬೇಡ್ಮನೆ ಹೆತ್ತಯ್ಯ ನಮ್ಮ ಅಪ್ಪಾಜಿ ಮಹಾದೇವ ನಿನ್ನ ಪಾದವು ಗತಿ ಕಡಪ್ಪ ಶರಣು ಶರಣಾರ್ಪಿ ಎಂದು ನಮಸ್ಕರಿಸಿ ಕಣ್ಣಿಗೆ ಹೊತ್ತುಕೊಂಡು ಅನಂತರ ವಾಸನ ಪ್ರಾರಂಭಿಸುತ್ತಾರೆ. ದೇವರನ್ನ ನಮಸ್ಕಾರ ಮಾಡಿ ಮತ್ತೆ ಹಾಡನ್ನ ಹೇಳ್ತಾರೆ. ಇಲ್ಲಿ ಭಜನೆ ಹಾಗೂ ಜಾತ್ರೆಗಳ ಸಂದರ್ಭದಲ್ಲಿ ಬಿಡಿ ಹಾಡುಗಳನ್ನು ಹೇಳಿಕೊಳ್ಳುವ ಮಾತು ಬರದೆ ವಿಶೇಷ ಸಂದರ್ಭ ಹಾಗೂ ಹಬ್ಬ ಆಚರಣೆಗಳ ಮೇಳ ಒಂದು ನಡೆಸಲು ಬಿಸು ಕಂಸಾಳೆ ನೃತ್ಯದಲ್ಲಿ ಹಾಡು ಕುಣಿಯನ್ನು ಕಂಸಾಳೆ ಬಳಸುತ್ತಾರೆ. ಅಲ್ಲಿ ಜನ ಜಾತ್ರೆ ಇದ್ದಾಗ ಕೆಲವೊಂದು ಇಂಪಾರ್ಟೆಂಟ್ ಇರುವಂತ ವಿಚಾರಗಳನ್ನ ಅವ್ರೇನ್ ಮಾಡ್ತಾರೆ ಹಾಡು ಮುಖಾಂತರ ಹೇಳ್ತಾರೆ. ಸಾಮಾನ್ಯವಾಗಿ ದೇವರ ಗುಡ್ಡರು ಸಂಪ್ರದಾಯಕ ವೇಷಭೂಷಣ ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಕತೆ ಮಾಡುತ್ತಾರೆ. ಜನ ನೋಡುವಂತವ್ರು ತಗ್ಗು ಪ್ರತಿಷ್ಠಿತಾರೆ, ಸ್ಟೇಜ್ ಹಾಕಿರ್ತಾರೆ ಮತ್ತು ಸ್ಟೇಜ್ ಹತ್ತಿರ ಮಧ್ಯದಲ್ಲಿ ನಿಂತ್ಕೊಂಡು ಇವರು ಆಡ್ತಾರೆ. ಸಾಂಪ್ರದಾಯಿಕವಾಗಿ ವೇಷಭೂಷಣಗಳನ್ನು ಧರಿಸಿ ಎತ್ತರವಾದ ರಂಗದಲ್ಲಿ ಕುಳಿತು ಕತೆ ಮಾಡುತ್ತಾರೆ. ಇದನ್ನು ನಡೆಸಲು ಕೊನೆ ಪಕ್ಷ ಮೂವರು ಗುಡ್ಡರಾದರೂ ಇರಬೇಕು. ಮೇಳದಲ್ಲಿ ಏಕತಾರಿ ದಂಬಡಿಗಳನ್ನು ಹಿಮ್ಮಡದವರು ಬರೆಸುತ್ತಾರೆ. ವಾದ್ಯಗೋಷ್ಠಿ ಮುಖ್ಯ ಗುಡ್ಡ ಉಮ್ಮಡಿಗಾರರು ಕಂಸಾಳೆ ಹಿಡಿಯುವರು. ಉಳಿದವರು ತಾಳದ ಗತಕ್ಕೆ ತಕ್ಕಂತೆ ವಿವಿಧ ಮಟ್ಟಗಳಲ್ಲಿ ಆಡುತ್ತಾರೆ. ಗತ್ತಿಗೆ ತಕ್ಕಂತೆ ತಾಳಕ್ಕೆ ತಕ್ಕಂತೆ ಅನುಗುಣವಾಗಿ ಕಥೆಯನ್ನು ಒದ್ದೆ ರೂಪದಲ್ಲಿ ನಡು ನಡುವೆ ವಿಶೇಷವಾಗಿ ವಚನದಲ್ಲಿ ನಿರೂಪಿಸಲಾಗುತ್ತದೆ. ಇದು ವಿಶಿಷ್ಟವಾದ ಒದ್ದೆ ಗ್ರಂಥಿಯಾದ ಗದ್ಯ ವಚನವನ್ನು ಪ್ರಧಾನ ಗಾಯಕ ನಿರೂಪಿಸುತ್ತಿರುವಾಗ ಅದನ್ನು ಪ್ರತಿ ಸಾಲಿನ ಅಂತ್ಯದಲ್ಲಿ ಸೋರಿನವರು ಹೌದೌದು ಹೌದೌದು ಶಿವ ಹೌದೌದು ಶಿವ ಮಹಾದೇವ ಮುಂತಾಗಿ ದನಿ ಕೊಡ್ತಾರೆ. ಅಲ್ಲಿ ಮೇಳದಲ್ಲಿ ದೊಡ್ಡವನು ಇರ್ತಾರೆ ಒಬ್ಬರು ಮುಖ್ಯಸ್ಥರು, ಅವ್ರು ಆಡಿದಾಗ ಇನ್ನು ಉಳಿದವರು ಈ ತರ ಮಾತಾಡ್ತಾರೆ ಅಂತ ಒಂದೊಂದು ನೋಡ್ರಿ. ಇಲ್ಲಿ ಇದು ಕಥಾವಾಹಿನಿ ನಿರ್ಗಳವಾಗಿ ಅರಿಯಲು ಪೋಷಕವಾಗಿರುತ್ತದೆ. ಒಂದೊಂದು ಪುಟ್ಟ ಪಾದದ ಅಂತ್ಯದಲ್ಲಿ ಕಂಸಾಳೆಯನ್ನು ಬರೆಸುತ್ತಾ ಕಥಾ ನಿರೂಪಣೆಗೆ ಚೈತನ್ಯ ತುಂಬಿಕೊಳ್ಳುವರು. ಹೆಚ್ಚೆ ಹೆಚ್ಚೆಗೂ ಕಂಸಾಳೆ ಬಿಡುತ್ತಾ ಅದರ ಜೊತೆಯಲ್ಲಿ ಸಾಗುವ ವಿಸ್ತಾರ ಗದ್ಯ ಕಥನ ಆಕರ್ಷಕಕ್ಕೂ ಮನಮೋಹಕವಾಗಿದೆ. ಕಂಸಾಳೆ ಆಗ್ತಾ ಇರ್ಬೇಕಾದ್ರೆ ಎಲ್ರಿಗೂ ಒಂಥರ ಭಯಾನಕರವಾಗಿ ಇರ್ತದ ಕತೆ. ಆ ಕತೆ ಹೇಳ್ತಾ ಇರ್ಬೇಕಾದ್ರೆ ನೋಡುವಂತವ್ರು ಆ ಕುಣಿಯಂತವ್ರು ಕೂಡ ಆಕರ್ಷಕವಾಗಿ ಕುಣಿತಾರೆ. ಜನ ಏನ್ ಮಾಡ್ತಾರೆ ಭಕ್ತಿ ಭಾವದಿಂದ ಅದನ್ನ ನೋಡಿ ಮನರಂಜನೆ ಮುಖಾಂತರ ಆನಂದಿಸ್ತಾರೆ. ದೇವರ ಗುಡ್ಡರು ಜನಪದ ಮಹಾಕಾವ್ಯಗಳಿಂದಾದ ಮಲೆ ಮಲ್ಲೇಶ್ವರನ ಕಥೆಯನ್ನು ಪ್ರಧಾನವಾಗಿ ಆಡುತ್ತಾರೆ. ಮೈಸೂರು ಭಾಗದಲ್ಲಿ ಮಲೆ ಮಲ್ಲೇಶ್ವರನ್ನ ಉಪಯೋಗಿಸಿಕೊಂಡು ಈ ಹಾಡನ್ನು ಹೇಳ್ತಾರೆ. ಪಿರಿಯಾಪಟ್ಟಣದ ಕಳಗ, ಪಿರಿಯಾಪಟ್ಟ ಅಂದ್ರೆ ಮೈಸೂರು ಜಿಲ್ಲೆ ತಾಲೂಕಲ್ಲಿ ಬರುವಂತದ್ದು. ಸಾರಂಗ ತಾರಕ, ಬಿಳಿಗಿರಿ ರಂಗಸ್ವಾಮಿ ಬೆಟ್ಟದ ಚಾಮುಂಡಿ, ಬಾಲನಗಮ್ಮ, ಮುಡುಕುತ್ತರಿ ಮಲ್ಲಪ್ಪ, ಕೋಳ್ಳೂರು ಕುಡುಗೋಸು ಮೊದಲಾದ ಲೌಕಿಕ ಧಾರ್ಮಿಕ ಐತಿಹಾಸಿಕ ಕಾವ್ಯಗಳನ್ನು ಆಡುತ್ತಾರೆ. ಮಂಟೇಸ್ವಾಮಿ ಕಾವ್ಯವನ್ನು ಅದರಲ್ಲೂ ಸಿದ್ದಪ್ಪಾಜಿ ಸಂಬಂಧಿಸಿದ ಭಾಗವನ್ನು ಕಂಸಾಳೆಗೆ ಗತ್ತಿಗೆ ಅಳವಡಿಸಿಕೊಂಡು ಆಡುತ್ತಾರೆ. ಇಲ್ಲಿ ಬೀಸು ಕಂಸಾಳೆ ಅಂತ ಬರ್ತಾರೆ. ಇನ್ನೊಂದು ಮತ್ತೊಂದು ಇದು ದೇವರ ಗುಡ್ಡರ ವಿಶಿಷ್ಟ ನೃತ್ಯ. ಇದು ಆ ಡಾನ್ಸ್ ಮುಖಾಂತರ ನೃತ್ಯ ಮುಖಾಂತರ ಆಡ ತೋರಿಸುವಂಥದ್ದು. ಕರ್ನಾಟಕದ ಜನಪದಗಳಲ್ಲಿ ನೃತ್ಯಗಳಲ್ಲಿ ಅಪೂರ್ವದ್ದು ಇದು ಸ್ವಲ್ಪ ತುಂಬಾ ಚೆನ್ನಾಗೈತೆ ಅಂತ. ತಾರುಬಟ್ಲು ತಟ್ಟುಬಟ್ಲು ಮುಂತಾದ ಬಗೆಗಳಿವೆ. ಎರಡು ರೀತಿ, ಒಂದು ತಾರುಬಟ್ಲು ಮತ್ತೊಂದು ತಟ್ಟುಬಟ್ಲು ಅಂತ. ನಾಲ್ಕು ಮಂದಿ ಗುಡ್ಡರು ಒಂದೇ ಕಡೆ ನಿಂತು ಲಿಂಗಬ ಮುತ್ತು ಲಿಂಗಬ ನಮ್ಮ ಮುತ್ತು ಮಾದಯ್ಯ ಲಿಂಗಬ ಆಡುತ್ತಾರೆ. ಮೂರ್ನಾಲ್ಕು ಜನ ಸೇರ್ಕೊಂಡು ಆಡುವಂಥದ್ದು. ಇದು ಕಂಸಾಳೆ ಹಿಡಿದು ಗುಡ್ಡ ತಾಳಕ್ಕೆ ತಕ್ಕಂತೆ ವಿವಿಧ ವಿನ್ಯಾಸದಲ್ಲಿ ಬರಸುತ್ತಾ ಕುಣಿಯುತ್ತಾರೆ. ತಲೆ ಮೇಲೆ ಬೆನ್ನ ಹಿಂದೆ ಕಾಲಗಳಿಗೆ ಕುಳಿತು ನಿಂತು ಬಾರಿಸಿ ಬಡಕಿ ತೀವ್ರ ಗತಿಯಲ್ಲಿ ನೆತ್ತರಿಸುವ ಭಂಗಿ ಆಶ್ಚರ್ಯಕರವಾಗಿದೆ ಹಾಗೂ ಅದ್ಭುತ. ಒಮ್ಮೊಮ್ಮೆ ಇಬ್ಬರು ಗುಡ್ಡರು ಕಲಿತು ನೆತ್ತಿಸುವುದು ಒಬ್ಬರು ಕಂಸಾಳಿಗೆ ಮತ್ತೊಬ್ಬರು ಕುಟ್ಟುತ್ತಾ ಕುಣಿಯಲು ವೈಖರಿ ಆಕರ್ಷಕವಾಗಿದೆ. ಇದಿಷ್ಟು ನಮ್ಗೆ ಏನಾಗತ್ತಂದ್ರೆ ವೀರಗಾಸೆಯಲ್ಲಿ ಕಂಡು ಬರುವಂತದ್ದು. ವೀರಗಾಸೆ ಎಂದಾಗ ನಿಮ್ಗೆ ಗೊತ್ತಿರ್ತದೆ, ವೀರಗಾಸೆ ಆಡ್ತಾ ಇರ್ಬೇಕಾದ್ರೆ ಸುಮಾರು ವಾದ್ಯಗೋಷ್ಠಿ ಮತ್ತು ಮಧ್ಯಭಾಗದಲ್ಲಿ ವೀರಗಾಸೆಯನ್ನ ಕತ್ತಿ ಇಟ್ಕೊಂಡು ಕುಣಿಯಂತವನು. ಆಮೇಲೆ ಜನಪದ ಶೈಲಿಯಲ್ಲಿ ಮಹಾದೇವನನ್ನು ಕುರಿತು ಏನು ಕೂಗು ಕೂಗು ಮಹಾದೇವ, ಕೂಗಯ್ಯ ದುಂಡು ಮಹಾದೇವ, ಕೂಗಿದರೆ ಕುಣಿತ ಬರುವನು ಮಹಾದೇವ,
ಈ ಕೂಗಯ್ಯ ಮುದ್ದು ಮಹಾದೇವನ ಬಗ್ಗೆ ಅವರು ಈ ಒಂದು ಕಂಸಾಳೆ ಇದರಲ್ಲಿ ಜನಪದ ಕಲೆಗಳಲ್ಲಿ ಕೂಡ ಈ ತಾಳವನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ ಆಡನ್ನ ನೃತ್ಯವನ್ನು ಮಾಡ್ತಾರೆ. ಇದು ಭಕ್ತಿ ಭಾವದಿಂದ ನುಡಿದಾಗ ಏನಾಗುತ್ತೆ ಜನರಿಗೆ ಇದು ಮನರಂಜನೆ ಜೊತೆಗೆ ಭಕ್ತಿ ಪೂರ್ವ ದೇವರನ್ನ ಒಲಿಸಿಕೊಳ್ಳುವಂತದ್ದು ಸಂದರ್ಭ ನಮಗೆ ಕಂಡು ಬರ್ತದೆ.